ನಮಸ್ಕಾರ ವೀಕ್ಷಕರೇ, ರೂಟ್ಸ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿತಿನ್, ಡಿಜಿಟಲ್ ಮಾರ್ಕೆಟಿಂಗ್ ಹೆಡ್ ಎಟ್ ರೂಟ್ಸ್ ಇನ್ಸ್ಟಿಟ್ಯೂಟ್. ಗೆಳೆಯರೆ, ಡಿಜಿಟಲ್ ಮಾರ್ಕೆಟಿಂಗ್ ಒಂದು ಹೈ ಡಿಮ್ಯಾಂಡ್ ಇರುವಂಥ ಇಂಡಸ್ಟ್ರಿ. ಅದೆಷ್ಟೋ ಕಂಪ್ನಿಗಳು ಕೊರೋನಾ ಬಂದ ನಂತರ ಡಿಜಿಟಲಿ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು ಅಂತ ಬದಲಾವಣೆ ಹಾದಿಯನ್ನು ಹಿಡ್ಕೊಂಡಿದೆ, ಹಾಗೂ ಅದೆಷ್ಟೋ ಕಂಪ್ನಿಗಳು ಆಲ್ರೆಡಿ ಡಿಜಿಟಲ್ ವರ್ಲ್ಡಲ್ಲಿ ಅವರ ಪ್ರೆಸೆನ್ಸನ್ನು ಇಟ್ಕೊಂಡಿದ್ದಾರೆ. ಅದು ಯಾವುದೇ ಇಂಡಸ್ಟ್ರಿ ಆಗಿರಲಿ, ಆಟೋಮೊಬೈಲ್, ಹಾಸ್ಪಿಟಾಲಿಟಿ, ಮ್ಯಾನುಫ್ಯಾಕ್ಚರಿಂಗ್, ಕನ್ಸ್ಟ್ರಕ್ಷನ್, ಎಂಟರ್ಟೈನ್ಮೆಂಟ್, ಫಿಟ್ನೆಸ್ ಎಕ್ಸೆಟ್ರಾ, ಯಾವುದೇ ಆಗಿರಲಿ, ಎಲ್ರಿಗೂ ಮಾರ್ಕೆಟಿಂಗ್ನ ಅವಶ್ಯಕತೆ ಇದ್ದೇ ಇದೆ. ಇವರೆಲ್ಲರೂ ಟ್ರೆಡಿಷ್ನಲ್ ಮಾರ್ಕೆಟಿಂಗ್ ಮೆಥಡಿಂದ ಡಿಜಿಟಲ್ ಮಾರ್ಕೆಟಿಂಗ್ ಮೆಥಡ್ನ ಅಡಾಪ್ಟ್ ಮಾಡ್ತಾ ಇದ್ದಾರೆ. ಇದಕ್ಕೋಸ್ಕರ ಎಷ್ಟು ಡಿಜಿಟಲ್ ಮಾರ್ಕೆಟರ್ಸ್ನ ಅವಶ್ಯಕತೆ ಇರುತ್ತೆ, ಹಾಗೆ ರೆಗ್ಯುಲರ್ಲಿ ಇವರು ತುಂಬ ಡಿಜಿಟಲ್ ಮಾರ್ಕೆಟರ್ಸ್ನ ಹೈಯರ್ ಮಾಡ್ತಾನೂ ಇರ್ತಾರೆ. ಒಂದು ನೆನ್ಪಿಟ್ಕೊಳ್ಬೇಕು, ಅದು ಮಾರ್ಕೆಟಿಂಗ್ ಆಗಿರಲಿ, ಡಿಜಿಟಲ್ ಮಾರ್ಕೆಟಿಂಗ್ ಆಗಿರಲಿ, ಅಥವಾ ಟ್ರೆಡಿಷ್ನಲ್ ಮಾರ್ಕೆಟಿಂಗ್ ಆಗಿರಲಿ, ಯಾವುದಕ್ಕೂ ಇಂಥದ್ದೇ ಅಂತ ಟೆಕ್ಸ್ಟ್ ಬುಕ್ ಡೆಫಿನೇಷನ್ಗಳಿಲ್ಲ. ಅವರವರ ಅಭಿರುಚಿಗೆ ತಕ್ಕಂತೆ ಒಬ್ರೊಬ್ರು ಒಂದೊಂದು ಡಿಫೈನ್ ಮಾಡ್ತಾ ಹೋಗಿದ್ದಾರೆ. ನನ್ನ ಪ್ರಕಾರ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಇಟ್ ಈಸ್ ಕಮ್ಯುನಿಕೇಟಿಂಗ್ ವ್ಯಾಲ್ಯೂಸ್ ಡಿಜಿಟಲಿ ವಿತ್ ಸ್ಟ್ರಾಟಜಿಕ್ ಅಪ್ರೋಚ್. ಇಲ್ಲಿ ಕಮ್ಯುನಿಕೇಟಿಂಗ್ ವ್ಯಾಲ್ಯೂಸ್ ಅಂದರೆ ಏನು ಅಂತ ನೋಡೋದಾದರೆ, ವ್ಯಾಲ್ಯೂಸ್ ಅಂದರೆ ಪ್ರಾಡಕ್ಟ್, ಸರ್ವಿಸ್, ಸ್ಟೋರಿ, ಎಮೋಷ್ನಲ್, ಏನು ಬೇಕಾದರೂ ಆಗಿರ್ಬೋದು, ಅದನ್ನು ನಮ್ಮ ಆಡಿಯನ್ಸ್ ಜೊತೆ, ನಮ್ಮ ಟಾರ್ಗೆಟೆಡ್ ಆಡಿಯನ್ಸ್ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರಬೇಕು. ಹಾಗಂತ ರ್ಯಾಂಡಮ್ ಆಗಿ ಕಮ್ಯುನಿಕೇಟ್ ಮಾಡ್ತಾ ಇದ್ದರೆ ಅದು ಡಿಜಿಟಲ್ ಮಾರ್ಕೆಟಿಂಗ್ ಆಗುತ್ತಾ? ಇಲ್ಲ. ಅದಕ್ಕೊಂದು ಸ್ಟ್ರಾಟಜಿಕ್ ಅಪ್ರೋಚ್ ಇರಲೇಬೇಕು. ಸ್ಟ್ರಾಟಜಿ ಯಾಕೆ ಬೇಕು ಅಂತ ಕೇಳಿದ್ರೆ, ಇನ್ ಕೇಸ್ ನೀವು ಯಂಗ್ ಆಡಿಯನ್ಸ್ನ ಟಾರ್ಗೆಟ್ ಮಾಡಿ ಏನೋ ಪ್ರಮೋಷನಲ್ ಆ್ಯಕ್ಟಿವಿಟಿ ಮಾಡ್ತಾ ಇದ್ದೀರಿ ಅಂತಂದರೆ, ಸೊ ಆ ಆಡಿಯನ್ಸ್ ಎಲ್ಲಿರ್ತಾರೆ? ಟಿ ವಿ ಮುಂದೇನೋ ಅಥವಾ ಸೋಷಿಯಲ್ ಮೀಡಿಯಾ ಮುಂದೇನೋ ಇರ್ತಾರೆ. ಸೊ ಅವ್ರನ್ನ ಅಲ್ಲೇ ನೀವು ಟಾರ್ಗೆಟ್ ಮಾಡಿಕೊಂಡು ಅಲ್ಲೇ ಪ್ರಮೋಷನಲ್ ಆ್ಯಕ್ಟಿವಿಟಿ ಜೊತೆ ಅವ್ರನ್ನ ಎಂಗೇಜ್ ಆಗಿ ಇಟ್ಕೋಬೇಕು. ಸೊ ಈ ಥರ ಸ್ಟ್ರಾಟಜಿ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಆ್ಯಕ್ಟಿವಿಟಿಯಲ್ಲಿ. ಡಿಜಿಟಲ್ ಮಾರ್ಕೆಟರ್ಸ್ನ ರೋಲ್ ಏನು, ಅವ್ರೇನು ಆ್ಯಕ್ಟಿವಿಟಿ ಮಾಡ್ತಾರೆ ಅಂತ ನೋಡೋದಾದರೆ, ಮೊದಲನೇದು ರಿಸರ್ಚ್ ಆ್ಯಂಡ್ ಪ್ಲ್ಯಾನಿಂಗ್. ಮಾರ್ಕೆಟಿಂಗ್ ರಿಸರ್ಚ್, ಮಾರ್ಕೆಟಿಂಗ್ ಎನ್ವೈರ್ಮೆಂಟ್ ಹೇಗಿದೆ, ಕಾಂಪಿಟೇಟರ್ಸ್ ಯಾರಿದ್ದಾರೆ, ಕಾಂಪಿಟೇಟರ್ಸ್ ಹೇಗೆ ಕ್ಯಾಂಪೇನು ಪ್ರಮೋಷನಲ್ ಆ್ಯಕ್ಟಿವಿಟೀಸ್ನ ಮಾಡ್ತಾ ಇದ್ದಾರೆ, ನಮ್ಮ ಟಾರ್ಗೆಟೆಡ್ ಆಡಿಯನ್ಸ್ ಯಾರು, ಅವ್ರ ಬಿಹೇವಿಯರು, ಡೆಮೊಗ್ರಾಫಿಕ್ಕು, ಇಂಟ್ರೆಸ್ಟು, ಅವ್ರ ಗೋಲ್ ಏನು, ಪೇನ್ ಪಾಯಿಂಟ್ ಏನು, ಸ್ವೀಟ್ ಪಾಯಿಂಟ್ ಏನು, ಇದೆಲ್ಲನೂ ನಾವು ರಿಸರ್ಚ್ ಮಾಡಲೇಬೇಕು. ಇಷ್ಟೆಲ್ಲ ಓಕೆ ಆದರೆ ನಮ್ಮ ಹತ್ರ ಪ್ರಮೋಷನಲ್ ಆ್ಯಕ್ಟಿವಿಟಿಗೆ ಬಜೆಟ್ ಇದೆಯಾ, ಎಷ್ಟು ದಿವಸ ನಾವು ಕ್ಯಾಂಪೇನ್ ಮಾಡ್ಬೋದು, ಯಾವ್ಯಾವ ಟೈಮಲ್ಲಿ ನಾವು ಕ್ಯಾಂಪೇನ್ ಮಾಡಬೇಕು, ಅವ್ರನ್ನ ಯಾವ ವೇಯಲ್ಲಿ ಅಪ್ರೋಚ್ ಆಗಬೇಕು, ಇದನ್ನೆಲ್ಲ ನಾವು ಕೂತು ಪ್ಲ್ಯಾನ್ ಮಾಡಬೇಕಾಗುತ್ತೆ. ಇದೆಲ್ಲ ಒಂದು ದಿವಸ ಎರಡು ದಿವಸದಲ್ಲಿ ಆಗುವಂಥ ಕೆಲಸಗಳಲ್ಲ, ಇದಕ್ಕೆಲ್ಲ ವಾರಗಟ್ಟಲೆ ಟೈಮ್ ಕೊಡಬೇಕಾಗುತ್ತೆ. ಯಾಕಂತ ಹೇಳಿದರೆ, ನಾವಷ್ಟು ಬಜೆಟ್, ಟೈಮು, ಮ್ಯಾನ್ ಪವರನ್ನು ಇನ್ವೆಸ್ಟ್ ಮಾಡಿರ್ತೇವೆ. ಸೊ ಒಂದು ಹೆಚ್ಚು ಕಮ್ಮಿ ಆದರೂ ನಮಗೆ ತುಂಬ ಲಾಸ್ ಆಗುತ್ತೆ. ಸೊ ಆದಷ್ಟು ಕೇರ್ಫುಲ್ಲಾಗಿ ನಾವು ಇದನ್ನು ಡಿಜಿಟಲ್ ಮಾರ್ಕೆಟರ್ಸ್ ಇದನ್ನು ಮಾಡ್ತಾ ಇರ್ತಾರೆ. ಆ್ಯಂಡ್ ಇದು ಬೇಸಿಕ್ ರಿಕ್ವೈರ್ಮೆಂಟ್ ಆಫ್ ಎ ಡಿಜಿಟಲ್ ಮಾರ್ಕೆಟರ್. ಇದಾದಮೇಲೆ ಮಾಡಿರೋ ಸ್ಟ್ರಾಟಜಿನ ಇಂಪ್ಲಿಮೆಂಟ್ ಮಾಡಬೇಕು, ಎಲ್ಲೂ ಮಿಸ್ ಆಗದೆ. ಅದ್ರ ಜೊತೆಗೆ ಟೈಮ್ ಟು ಟೈಮ್ ಮಾನಿಟರ್ ಮಾಡ್ತಾನೂ ಇರಬೇಕು. ರಿಸರ್ಚ್ ಆ್ಯಂಡ್ ಸ್ಟ್ರಾಟಜಿಕ್ ಪ್ಲಾನಿಂಗ್ ಹಾಗೂ ಎಕ್ಸಿಕ್ಯೂಷನ್ ಆದ ನಂತರ, ಕೊನೆಯದಾಗಿ ಅನಾಲಿಸಿಸ್ ಆ್ಯಂಡ್ ಇಂಪ್ರೂವ್ಮೆಂಟ್. ಇಷ್ಟೆಲ್ಲ ಕಷ್ಟಪಟ್ಟು ಹಾಕಿರೋ ಎಫರ್ಟು ಸಕ್ಸಸ್ಫುಲ್ ರಿಸಲ್ಟ್ ಕೊಡಬೇಕು ಅಂತಲೇ ಇಂಪ್ರೂವ್ ಮಾಡೋದು. ಹಾಗಂತ ಪ್ರತಿಯೊಂದು ಮಾರ್ಕೆಟಿಂಗ್ ಆ್ಯಕ್ಟಿವಿಟಿ ಸಕ್ಸಸ್ಫುಲ್ ಆಗೋದಿಲ್ಲ. ಒಬ್ಬ ಡಿಜಿಟಲ್ ಮಾರ್ಕೆಟರ್ ಆದವನು ಪ್ರತಿಯೊಂದು ಮಾರ್ಕೆಟಿಂಗ್ ಆ್ಯಕ್ಟಿವಿಟಿನ ಕೂಲಂಕುಷವಾಗಿ ಪರಿಶೀಲಿಸಬೇಕಾಗುತ್ತೆ. ಎಷ್ಟು ಜನರಿಗೆ ರೀಚ್ ಆಗಿದೆ, ಆಡಿಯನ್ಸ್ ರೆಸ್ಪಾನ್ಸ್ ಹೇಗೆ ಬಂದಿದೆ, ಲ್ಯಾಂಡಿಂಗ್ ಪೇಜಿಗೆ ವಿಸಿಟರ್ಸ್ ಬರ್ತಾ ಇದ್ದಾರಾ, ಬಂದು ಏನು ಮಾಡ್ತಾ ಇದ್ದಾರೆ, ಎಲ್ಲಿ ಡ್ರಾಪ್ ಆಗ್ತಾ ಇದೆ, ಯಾವ ಆ್ಯಡ್ ಕಾಪಿಗೆ ಒಳ್ಳೆ ಪರ್ಫಾರ್ಮೆನ್ಸ್ ಸಿಗ್ತಾ ಇದೆ ಅಂತ ಪ್ರತಿಯೊಂದು ಸಣ್ಣ ಪುಟ್ಟ ಫ್ಯಾಕ್ಟರ್ಸ್ಗಳನ್ನ ನಾವು ಚೆಕ್ ಮಾಡ್ತಾ ಇರಬೇಕು. ಹಾಗೆಯೇ ಇದನ್ನು ನಾವು ಇಂಪ್ರೂವ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಇಷ್ಟನ್ನೆಲ್ಲ ಅಚೀವ್ ಮಾಡೋದಕ್ಕೆ ಏನು ಕ್ವಾಲಿಟೀಸ್, ಸ್ಕಿಲ್ಗಳು ಬೇಕಾಗುತ್ತೆ? ಮೊದಲನೇದು ಕಮ್ಯುನಿಕೇಷನ್ ಸ್ಕಿಲ್ ತುಂಬ ತುಂಬ ಇಂಪಾರ್ಟೆಂಟ್. ಹೆಚ್ಚಿನವ್ರಿಗೆ ಕೆಲಸ ಮಾಡಿ ಗೊತ್ತಿರುತ್ತೆ, ಬಟ್ ಅದನ್ನು ಕನ್ವೆ ಮಾಡೋದಕ್ಕೆ ಗೊತ್ತಿರೋದಿಲ್ಲ. ಸೊ ಆದಷ್ಟು ಕಮ್ಯುನಿಕೇಷನ್ ಸ್ಕಿಲ್ ಒಳ್ಳೆದಿರಬೇಕು. ಇನ್ನೊಂದು ಪ್ರಾಬ್ಲಮ್ ಸಾಲ್ವಿಂಗ್. ಡಿಜಿಟಲ್ ಮಾರ್ಕೆಟಿಂಗ್ ಆ್ಯಕ್ಟಿವಿಟೀಸಲ್ಲಿ ಏನೆಲ್ಲ ಎರರ್ಸ್ ಬರುತ್ತೆ, ಪ್ರಾಬ್ಲಮ್ ಬರುತ್ತೆ, ಅದಕ್ಕೆ ಸೊಲ್ಯೂಷನ್ ಹುಡ್ಕೋದಕ್ಕೆ ಪ್ರಯತ್ನ ಮಾಡಬೇಕು. ಅದೇ ಥರ ಕಂಟೆಂಟ್ ಐಡಿಯಾ ಕ್ರಿಯೇಷನ್, ಕಾಂಪಿಟೇಟರ್ ಅನಾಲಿಸಿಸ್, ಡಾಟಾ ಅನಾಲಿಸಿಸ್, ಕ್ರಿಯೇಟಿವಿಟಿ, ಸ್ಟೋರಿ ಟೆಲ್ಲಿಂಗ್, ಕ್ಯೂರಿಯಾಸಿಟಿ, ಹಾಗೂ ಇಂಪಾರ್ಟೆಂಟ್ ವಿಲಿಂಗ್ ಟು ಲರ್ನ್ ನ್ಯೂ ಥಿಂಗ್ಸ್. ನಾನು ಕಲ್ತಿರೋದೇ ಸಾಕು, ನನಗೆ ಗೊತ್ತಿದೆ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಸುಮ್ಮನೆ ಕೂತ್ಕೊಂಡ್ರೆ ನೀವು ಅಲ್ಲೇ ಬಾಕಿ ಆಗ್ತೀರಿ. ಯಾಕಂದರೆ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನುವಂಥದ್ದು ಓಷನ್, ಅದರಲ್ಲಿ ಕಲಿಯುವಂಥದ್ದು ತುಂಬಾ ಇದೆ. ಹೊಸ ಹೊಸ ಟೆಕ್ನಾಲಜಿಗಳು, ಬದಲಾವಣೆಗಳು ಬರ್ತಾ ಇರುತ್ತವೆ. ಸೊ ಡಿಜಿಟಲ್ ಮಾರ್ಕೆಟರ್ ಆದವನು ಪ್ರತಿಯೊಂದಕ್ಕೂ ಅಪ್ಡೇಟ್ ಆಗಿರೋದು ತುಂಬ ಒಳ್ಳೆಯದು. ಹಾಗಾದರೆ ಯಾರು ಡಿಜಿಟಲ್ ಮಾರ್ಕೆಟಿಂಗ್ನ ಕಲಿಬೋದು? ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದರೆ, ಪಿ ಯು ಸಿ ಆದವರು, ಡಿಗ್ರಿ, ಹೈಯರ್ ಸ್ಟಡೀಸ್ ಮಾಡಬೇಕು ಅಂತ ಇದ್ದವರು ಡಿಜಿಟಲ್ ಮಾರ್ಕೆಟಿಂಗ್ನ ಕಲಿಬೋದು. ಅದೇ ಥರ ಹೋಮ್ ಮೇಕರ್ಸು, ಬಿಸ್ನೆಸ್ ಮ್ಯಾನು ಅಥವಾ ಆಂಟ್ರಪ್ರಿನರ್ಸ್ ಯಾರಿದ್ದಾರೆ, ಅವರ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡೋದಕ್ಕೆ ಡಿಜಿಟಲ್ ಮಾರ್ಕೆಟಿಂಗ್ನ ಕಲಿಬೋದು. ಇಂಥದ್ದೇ ಅಂಥ ಲಿಮಿಟೇಷನು, ಇಂಥದ್ದೇ ಅಂಥ ಬ್ಯಾರಿಯರ್ಸು ಏನೂ ಇಲ್ಲ.
ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಡಿಜಿಟಲ್ ಮಾರ್ಕೆಟಿಂಗ್ನ ಕಲಿಯಬಹುದು. ಹಾಗಂತ ಕಲಿತವರೆಲ್ಲರೂ ಡಿಜಿಟಲ್ ಮಾರ್ಕೆಟರ್ಸ್ ಆಗೋದಿಲ್ಲ. ನಾನು ಮೊದಲೇ ಹೇಳಿದ ಹಾಗೆ ಒಬ್ಬ ಸಕ್ಸಸ್ಫುಲ್ ಡಿಜಿಟಲ್ ಮಾರ್ಕೆಟರ್ ಯಾವಾಗ ಆಗ್ತಾನಂದರೆ ಅವರಲ್ಲಿ ಕ್ರಿಯೇಟಿವಿಟಿ, ಸ್ಟ್ರಾಟಜಿಕ್, ಅನಾಲಿಟಿಕಲ್ ಸ್ಕಿಲ್ ಇರುತ್ತೆ, ಅವಾಗ ಆಗುತ್ತೆ. ಸೊ ಈ ಸ್ಕಿಲ್ಗಳು ಯಾರಿಗೂ ಮೊದಲೇನೇ ಬರೋದಿಲ್ಲ, ಅವರವರ ಲೈಫ್ ಎಕ್ಸ್ಪೀರಿಯನ್ಸ್, ಪರ್ಸ್ನಲ್ ಪ್ರೊಫೆಷ್ನಲ್ ಮೆಚುರಿಟಿ ಲೆವೆಲಿಂದ ಇದನ್ನೆಲ್ಲ ಬರುತ್ತೆ. ಹಾಗಾಗಿ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಕಲಿಬೇಕು ಅಂತ ಇದ್ದರೆ ಮೊದಲೇ ಇದೆಲ್ಲ ಗೊತ್ತಿರಬೇಕಾಗಿ ಏನೂ ಇಲ್ಲ, ಸ್ಟೆಪ್ ಬೈ ಸ್ಟೆಪ್ ಎಲ್ಲ ವಿಷಯನೂ ಕಲಿತಾ ಹೋಗ್ಬೋದು. ಕೊನೆಯದಾಗಿ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಕಲಿಬೇಕು ಅಂತ ಇದ್ದರೆ ಕೆಲವೊಂದು ವಿಷಯಗಳನ್ನ ಗಮನದಲ್ಲಿಟ್ಕೊಳ್ಬೇಕು. ಮೊದಲನೇದು, ಇದು ಪ್ರಾಕ್ಟಿಕಲ್ ಬೇಸ್ಡ್ ಪ್ರೊಸೆಸ್ ಆಗಿರೋದ್ರಿಂದ ಇಲ್ಲಿ ಥಿಯರಿಟಿಕಲ್ ನಾಲೆಜ್ಗಿಂತ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಎಲ್ಲಿ ಸಿಗುತ್ತೆ ಅಂಥ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಕಲಿತ್ರೇ ತುಂಬ ಒಳ್ಳೆಯದು. ಇನ್ನೊಂದು, ಇಂಟರ್ನ್ಶಿಪ್ಗಳನ್ನ ಪಡೆಯೋದಕ್ಕೆ ಟ್ರೈ ಮಾಡಿ. ಎಲ್ಲಿ ಇಂಟರ್ನ್ಶಿಪ್ ಕೊಡ್ತಾರೆ ಅಥವಾ ಏಜೆನ್ಸಿ ಬೇಸ್ಡ್ ಟ್ರೈನಿಂಗ್ ಮಾಡೆಲ್ ಎಲ್ಲಿದೆ ಅಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಕಲಿಬೋದು ನೀವು. ಯಾಕಂದರೆ ಅವ್ರಿಗೆ ತುಂಬ ಕ್ಲೈಂಟ್ಗಳ ಕೆಲಸ ಮಾಡಿ ಗೊತ್ತಿರುತ್ತೆ, ಹಾಗೂ ರಿಯಲ್ ಮಾರ್ಕೆಟಲ್ಲಿ ಏನಾಗ್ತಾಯಿದೆ ಅಂತ ಎಕ್ಸ್ಪೋಜರು ನಿಮಗೂ ಸಿಗುತ್ತೆ. ಆನ್ಲೈನಲ್ಲಿ ಬರುವಂಥ 300-700 ರುಪೀಸ್ನ ಕೋರ್ಸ್ನ ನಂಬ್ಕೊಂಡು ಕೂತ್ಕೋಬೇಡಿ. ಫಸ್ಟ್ ಆಫ್ ಆಲ್ ಅಲ್ಲಿ ನಿಮಗೆ ಏನು ವ್ಯಾಲ್ಯೂಯಬಲ್ ಕಂಟೆಂಟ್ ಸಿಗೋದಿಲ್ಲ, ಇದ್ರೂ ಅಲ್ಲಿ ಡೈರೆಕ್ಟ್ ಟೂಲ್ ಹೇಗೆ ಯೂಸ್ ಮಾಡ್ಕೋಬೇಕಂತ ಹೇಳ್ಕೊಡ್ತಾರೆ. ನಿಮಗೆ ಯುದ್ಧ ಮಾಡಬೇಕು, ನಿಮಗೆ ಯುದ್ಧ ಹೇಗೆ ಮಾಡಬೇಕು ಅಂತ ಕಲಿಸ್ದೆ ಖಾಲಿ ಕತ್ತಿ ಹಿಡಿಯೋದು ಕಲಿಸ್ಕೊಟ್ರೆ ಏನು ಪ್ರಯೋಜನ? ಸರ್ಟಿಫಿಕೇಟ್ ರೆಕಗ್ನೈಸ್ಡ್ ಅಂತ ಚೆಕ್ ಮಾಡ್ಕೊಳ್ಳಿ. ಹಾಗೇನೆ ಫೀಸ್ ಜೊತೆ ಕಾಂಪ್ರಮೈಸ್ ಆಗಬೇಡಿ. ಕ್ವಾಲಿಟಿ ಎಜುಕೇಷನ್ ಎಲ್ಲಿ ಸಿಗುತ್ತೆ, ಪ್ಲೇಸ್ಮೆಂಟ್ ಸಪೋರ್ಟ್ ಇದೆಯಾ, ಪ್ಲೇಸ್ಮೆಂಟ್ ಸಪೋರ್ಟ್ ಇದ್ದರೆ ಎಷ್ಟು ಜನರಿಗೆ ಪ್ಲೇಸ್ಮೆಂಟ್ ಆಗಿದೆ ಅಂತ ತಿಳ್ಕೊಂಡು ಮುಂದುವರೆದ್ರೆ ಒಳ್ಳೆಯದು. ಗೆಳೆಯರೆ, ಕೊನೆಯದಾಗಿ ಹೇಳೋದಾದರೆ ಡಿಜಿಟಲ್ ಮಾರ್ಕೆಟಿಂಗ್ ಒಂದು ಬ್ಯೂಟಿಫುಲ್ ಇಂಡಸ್ಟ್ರಿ. ಇಲ್ಲಿ ಫನ್ ಇದೆ, ಎಂಟರ್ಟೈನ್ಮೆಂಟು ಇದೆ, ಹಾಗೂ ಕಲಿಯೋದು ತುಂಬ ಇದೆ. ಡಿಜಿಟಲ್ ಮಾರ್ಕೆಟಿಂಗ್ ಏನು ರಾಕೆಟ್ ಸೈನ್ಸ್ ಅಲ್ಲ. ಇದನ್ನು ಕಲಿಬೇಕು ಅಂತ ನೀವು ದೃಢ ನಿರ್ಧಾರ ಮಾಡಿದರೆ ಧೈರ್ಯದಿಂದ ಖುಷಿಯಿಂದ ಕಲಿಯಿರಿ. ಇದಿಷ್ಟು ವೀಕ್ಷಕರೇ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮಗೆ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕಲೀಗ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೈನಿಂಗ್ ಆಫ್ ರೂಟ್ಸ್ ಇನ್ಸ್ಟಿಟ್ಯೂಟ್.